ಶ್ರುತಿ ಹರಿಹರನ್ ರಾಮ ಮಂದಿರದ ಬಗ್ಗೆ ಹೇಳಿದ್ದೇನು ಗೊತ್ತಾ ನೆಟ್ಟಿಗರ ತೀವ್ರ ಅಸಮಾಧಾನ ದಶಕಗಳಿಂದಲೂ ಕಾಣುವಂತಹ ಕನಸು ಕಂಡಿರುವಂತಹ ಕನಸು ಹಲವಾರು ಹಿಂದೂಗಳು ಇದಕ್ಕೋಸ್ಕರ ವ್ರತವನ್ನ ಕೂಡ ಮಾಡಿದ್ದಾರೆ ರಾಮ ಮಂದಿರದ ಪ್ರತಿಷ್ಠಾಪನೆ ರಾಮಲಲಾ ಮೂರ್ತಿಯ ಪ್ರತಿಷ್ಠಾಪನೆ ನಡೆದಿದೆ ಇದು ಎಲ್ಲರಿಗೂ ಖುಷಿ ತಂದಿರುವಂತಹ ವಿಚಾರವಾಗಿದೆ ಕೆಲವೊಬ್ರು ಇದರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ನಟರಾಗಿರುವಂತಹ ಕಿಶೋರ್ ಅವರು ಹಾಗೆ ಆ ದಿನಗಳು ಚಿತ್ರದ ನಟ ಆಗಿರುವಂತಹ ಚೇತನ್ ಅವರು ಹಾಗೆ ಶ್ರುತಿ ಹರಿಹರನ್ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ಶ್ರುತಿ ಹರಿಹರನ್ ಅವರು ಏನಂತ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಕೋಟ್ಯಾಂತರ ಜನರ ಕನಸು ಈಡೇರಿದೆ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದೆ ದೇಶದಾದ್ಯಂತ ಸುಮಾರು ಎಂಟು ಸಾವಿರಕ್ಕೂ ಅಧಿಕ ಗಣ್ಯರು ಈ ಕ್ಷಣವನ್ನ ಕಣ್ತುಂಬಿಕೊಂಡಿದ್ದಾರೆ ಸಿನಿಮಾ ರಾಜಕೀಯ ಉದ್ಯಮ ಕ್ಷೇತ್ರದಿಂದ ಗಣ್ಯರು ಕೂಡ ಭಾಗವಹಿಸಿದ್ರು ಇನ್ನೊಂದೆಡೆ ಶ್ರೀರಾಮನ ಮಂದಿರ ಉದ್ಘಾಟನೆಯ ಹಿಂದೆ ರಾಜಕೀಯ ಉದ್ದೇಶವಿದೆ ಅಂತ ಹಲವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡದ ನಟರಾಗಿರುವಂತಹ ಕಿಶೋರ್ ಆ ದಿನಗಳು ಖ್ಯಾತಿಯ ಚೇತನ್ ನಿನ್ನೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಈಗ ನಟಿ ಶ್ರುತಿ ಹರಿಹರನ್ ಕೂಡ ಭಾರತೀಯ ಸಂವಿಧಾನದ ಪ್ರತಿಯನ್ನ ಪೋಸ್ಟ್ ಮಾಡಿ ಇನ್ನೊಂದು ಧರ್ಮದ ಪವಿತ್ರ ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿರೋದು ಅಸಮಾಧಾನವನ್ನು ಹುಟ್ಟಿಸಿದೆ ಅಂತ ಹೇಳಿಕೊಂಡಿದ್ದಾರೆ ನೇರ ನುಡಿಯ ನಟಿ ಶ್ರುತಿ ಹರಿಹರನ್ ಅವರು ಆಗಾಗ ಧರ್ಮ ರಾಜಕೀಯ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾಲೇ ಇದ್ದಾರೆ ಆಗಾಗ ಪ್ರಮುಖ ವೇದಿಕೆಯಲ್ಲಿ ಸಾಮಾಜಿಕ ನ್ಯಾಯ ಮಹಿಳೆಯರ ಮೇಲಿನ ಧೋರಣೆ ಬಗ್ಗೆ ಮಾತನಾಡ್ತಲೇ ಇದ್ದಾರೆ ಈಗ ಸಂವಿಧಾನದ ಪ್ರತಿಯನ್ನು ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿರುವಂತಹ ಶ್ರುತಿ ಹರಿಹರನ್ ಅವರು ಶ್ರೀರಾಮನ ಮಂದಿರ ಉದ್ಘಾಟನೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹಾಗಾದ್ರೆ ಶ್ರುತಿ ಹರಿಹರನ್ ಅವರ ಪೋಸ್ಟ್ ಅಲ್ಲಿ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಧರ್ಮದ ವಿಚಾರದಲ್ಲಿ ತಟಸ್ಥವಾಗಿ ಇರಬೇಕು ನಾನು ಏನನ್ನ ನಂಬುತ್ತೀನೋ ಅದರ ಹಿಂದೆ ಹೋಗುವುದು ಇದೀಗ ಉತ್ತಮ ಪ್ರವೃತ್ತಿ ಆಗ್ಬಿಟ್ಟಿದೆ ಎಂತಹ ಸಮಯದಲ್ಲಿ ಸಂವಿಧಾನವನ್ನ ನೆನಪಿಟ್ಟುಕೊಳ್ಳುವುದು ಯಾಕೆ ಮುಖ್ಯ ಧರ್ಮದ ಹೆಸರಿನಲ್ಲಿ ಅಂದ್ರೆ ಧರ್ಮದ ವಿಚಾರದಲ್ಲಿ ದೇಶವು ತಟಸ್ಥವಾಗಿರಬೇಕು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಇದು ಯಾವುದೇ ಧರ್ಮದ ವಿರುದ್ಧ ತಾರತಮ್ಯ ಅಥವಾ ಪೋಷಣೆ ಮಾಡುವಂತೆ ಇಲ್ಲ ಇಲ್ಲಿ ರಾಜಕೀಕರಣ ಆಗುತ್ತಿರುವುದನ್ನ ಗಮನಿಸಿದ್ದೇನೆ ಅಷ್ಟೇ ಇದೆಲ್ಲ ನೋಡಿ ಆರಾಮಾಗಿ ಕೂತು ಗಮನಿಸಲು ಸಾಧ್ಯವಿಲ್ಲ ಅಂತ ಶ್ರುತಿ ಹರಿಹರನ್ ಅವರು ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಜೈ ಶ್ರೀರಾಮ್ ಅಂತ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿದ್ದಾರೆ ಪೋಸ್ಟ್ ನಲ್ಲಿ ಶ್ರೀರಾಮನ ಬಗ್ಗೆನೂ ಶ್ರುತಿ ಹರಿಹರನ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹೀಗೆ ಹೇಳುವುದು ಸಮಸ್ಯೆಯಲ್ಲ ರಾಮನಲ್ಲಿರುವ ಸ್ವಭಾವಗಳಿಂದ ಯಾರು ಪ್ರೇರಿತರಾಗುವುದಿಲ್ಲ ಹನುಮಂತ ತನ್ನ ಎದೆಯನ್ನ ಬಗೆದು ರಾಮನನ್ನ ತೋರಿಸುವುದು ನನಗೆ ಕಾಕತಾಳೀಯ ಅಂತ ಅನಿಸೋದಿಲ್ಲ ಬಹುಶಃ ರಾಮ ನಮ್ಮೊಳಗೆ ಇದ್ದಾನೆ ಅಂತ ಹೇಳೋದಕ್ಕೆ ಇದನ್ನ ಮಾಡಲಾಗಿದೆ ಇದು ಉದ್ದೇಶವಾಗಿದೆ ಅಂತ ಹೇಳಿದ್ದಾರೆ ರಾಜಕೀಯದ ಭರವಸೆ ಈಡೇರಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಧರ್ಮದ ಪವಿತ್ರ ಸ್ಥಳದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಕಟ್ಟಿದ್ದಾರೆಂದು ಬೇಸರವನ್ನ ಹೊರಹಾಕಿದ್ದಾರೆ ಇನ್ನೊಂದು ಧರ್ಮದ ಪವಿತ್ರ ಸ್ಥಳದಲ್ಲಿ ದೇವಸ್ಥಾನ ಕಟ್ಟುವ ರಾಜಕೀಯ ಭರವಸೆಯನ್ನ ನೀಡಿ ಅದನ್ನೀಗ ಈಡೇರಿಸಿದ್ದಾರೆ ಅಲ್ಲದೆ ಅದನ್ನ ಸಂಭ್ರಮ ಕೂಡ ಪಡ್ತಾ ಇದ್ದಾರೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶ್ರುತಿ ಹರಿಹರನ್ ಪೋಸ್ಟಿಗೆ ಹಲವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಂದ್ರೆ ನೆಟ್ಟಿಗರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇದೇ ವೇಳೆ ಭಾರತೀಯ ಸಂವಿಧಾನ ಪ್ರತಿಯನ್ನು ಹಂಚಿಕೊಂಡಿದ್ದಕ್ಕೂ ಚರ್ಚೆ ನಡೀತಾ ಇದೆ ಮತ್ತೆ ಹಲವರು ಶ್ವತಿ ಹರಿಹರನ್ ಅವರ ಪೋಸ್ಟ್ ಬೆಂಬಲವನ್ನು ಸೂಚಿಸಿದ್ದಾರೆ ಅಂದರೆ ಅವರ ಪೋಸ್ಟ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆ ಬೆನ್ನಲ್ಲೇ ಕಿಶೋರ್ ಚೇತನ್ ಬಳಿಕ ಶ್ಬತಿ ಹರಿಹರನ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ